नमस्कार वीक्षकरे अमोघवार्ते स्वागत नानु भूमिका गांधी इहोत्तिन अपडेट्स मळे नीरिनल्ली कोच्चि होगि दुर्मण कीडाद तुमकूरिन आटो चालक अमजद् खान कुटुंबदवरिगे जिल्लाडळितदिंद 5 लक्ष रूपायि परिहार नीडलायितु ई बग्गे संपूर्ण माहिति इल्लिदे नोडि नगर पूर् हाउस कॉलोनी आटो ड्राइवर अजमद खान चरंडी नीरी कोच्चि होगि मृतपट्टरु सतत कार्याचरणे बळिक मूरने दिन शव पत्तेयायितु ಜಿಲ್ಲಾಸ್ಪತ್ರೆಯಲ್ಲಿ ಶವ ಪರೀಕ್ಷೆ ನಡೆಸಿದ ನಂತರ ಶವವನ್ನು ಕುಟುಂಬದವರಿಗೆ ನೀಡಲಾಯಿತು ಮೃತನ ಕುಟುಂಬಕ್ಕೆ ಜಿಲ್ಲಾಡಳಿತ 5 ಲಕ್ಷ ರೂ ಪರಿಹಾರ ನೀಡಿತು ತಹಸೀಲ್ದಾರ್ ಮೋಹನ್ ಕುಮಾರ್ ಮೃತರ ಮನೆಗೆ ತೆರಳಿ ಅಜ್ಮದ್ ಪತ್ನಿ ಹಾಜಿರಾ ಅವರಿಗೆ ಪರಿಹಾರದ ಚೆಕ್ ವಿತರಿಸಿ ಸಾಂತ್ವನ ಹೇಳಿದರು ತಮಗೆಲ್ಲ ತಿಳಿದಿರೋ ಹಾಗೆ ದಿನಾಂಕ 16ನೇ ತಾರೀಕು ಸಂಜೆ ಸುಮಾರು 4 ಗಂಟೆ ಸಮಯ ಇರಬೇಕು ಅಮ್ಜದ್ ಖಾನ್ ಅವರು आटो ओडस्ता संदर्भदल्लि हेच्चिन मळेयादंत संदर्भदल्लि नम्म गुब्बिगेटल्लि इरतक्कंत एनु रैल्वे अंडरपासल्लि ओंदु अजानक ओंदु संदर्भदल्लि अवर मोबैल बित्तु अंत हेळि मोबैल तेगेदुकोळ्ळोके होगंत संदर्भदल्लि मळे बिद्दंत आ जागदल्लि नीरु जास्ति बंदु आ नीरिंद कोच्चि होगि मरण होंदिरुत्तारे आ मरण होंदिरुव संदर्भ जिल्लाडळितदर वतियिंद अवरिगे मोदलनेयदागि अवर आत्मक्के शांति कोरुत्तेवे याकंतंद्रे ಒಬ್ಬ ವ್ಯಕ್ತಿ ಕಳ್ಕೊಂಡಿದ್ರೆ ವಾಪಸ್ ಬರಲ್ಲ ಅನ್ನೋದು ಮತ್ತೆ ಆ ಕುಟುಂಬಕ್ಕೆ ಆ ಒಂದು ಆತ್ಮಸ್ಥೈರ್ಯವನ್ನು ತುಂಬೋದಕ್ಕೆ ನಾವು ಮತ್ತೆ ಎಲ್ಲ ಸ್ನೇಹಿತರಾದ ಇಕ್ಬಾಲ್ ಅವರು ಮತ್ತೆ ಅವರ ತಂಡದಲ್ಲ ಬಂದಿದ್ದೇವೆ ಹೀಗಾಗಿ ಅವರಿಗೆ ಜಿಲ್ಲಾಡಳಿತದ ಪರವಾಗಿ ಜಿಲ್ಲಾಡಳಿತದ ವತಿಯಿಂದ ನಾವು 5 ಲಕ್ಷ ಪರಿಹಾರವನ್ನ ಮನ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಅವರಿಗೆ ಕೊಡ್ತಾ ಇದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವೇಳೆ ಹಾಜರಿದ್ದ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಮಾತನಾಡಿ ಕುಟುಂಬಕ್ಕೆ ಆಧಾರವಾಗಿದ್ದ ಅಜ್ಮದ್ ಮರಣದಿಂದ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ ನಾವೆಲ್ಲ ಈ ಕುಟುಂಬದ ಕಷ್ಟದಲ್ಲಿ ಭಾಗಿಯಾಗಿ ಕೈಲಾದಷ್ಟು ಸಹಾಯ ಮಾಡುತ್ತೇವೆ ಎಂದರು ಇನ್ನು ನಗರಪಾಲಿಕೆ ಕಾರ್ಮಿಕ ಇಲಾಖೆಯಿಂದ ಪರಿಹಾರ ದೊರೆಯುವ ನಿರೀಕ್ಷೆ ಇದೆ ಅಜ್ಮದ್ ಕುಟುಂಬದವರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು ಎಂದು ಒತ್ತಾಯಿಸಿದರು ನಗರಪಾಲಿಕೆಯಿಂದ ಹೆಚ್ಚಿನ ಕಾಂಪನ್ಸೇಷನ್ ಕೊಡಿಸ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಅದೇನಾದರೂ ಅದು ಸಫಲವಾದರೆ ಇನ್ನು ಹೆಚ್ಚಿನ ಅನುದಾನ ಇವರಿಗೆ ಸಿಕ್ಕುತ್ತೆ ಇವರ ಕುಟುಂಬಕ್ಕೆ ಮುಂದೆ ಜೀವನ ನಡೆಸಲು ಒಳ್ಳೆಯ ಒಂದು ಭವಿಷ್ಯ ರೂಪಿಸಿಕೊಳ್ಳಲು ಎಲ್ಲರ ಜಿಲ್ಲಾಡಳಿತ ಮತ್ತು ನಗರಪಾಲಿಕೆ ಮತ್ತು ಸಾರ್ವಜನಿಕರದು ಕೂಡ ಎಲ್ಲರದು ಸಹಕಾರ ಇದೆ ದೇವರು ಇವರಿಗೆ ಒಳ್ಳೆಯದು ಮಾಡಲಿ ಇವರ ಮಗಳು ಕೂಡ 95% ತಗೊಂಡು SSLC ಅಲ್ಲಿ ಉತ್ತೀರ್ಣರಾಗಿದ್ದಾರೆ ತಹಸೀಲ್ದಾರ್ ಅವರು ನಾವೆಲ್ಲ ಕೂಡ ಮಾತು ಕೊಟ್ಟಿದ್ದೇವೆ ಇದಲ್ಲದೆ ಅಕಸ್ಮಾತಾಗಿ ಆ ಹೆಣ್ಣು ಮಗಳ ವಿದ್ಯಾಭ್ಯಾಸಕ್ಕಾಗಿ ಏನಾದರೂ ಅವಶ್ಯಕತೆ ಇದ್ದಲ್ಲಿ ನಾವು ಕೂಡ ಎಲ್ಲ ಸೇರಿ ಕೈ ಜೋಡಿಸುತ್ತೇವೆ ಈ ನಿಟ್ಟಿನಲ್ಲಿ ಇದು ಒಂದು ಮಾನವೀಯತೆಯ ಕಾರ್ಯಕ್ರಮ ಎಲ್ಲರೂ ಸೇರಿ ಒಗ್ಗೂಡಿ ಇವರ ಭವಿಷ್ಯವನ್ನು ರೂಪಿಸುವಂತ ಕೆಲಸ ಮಾಡಿದ್ದಾರೆ ಯಾರೆಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕೆಲಸದಲ್ಲಿ ಕೈ ಜೋಡಿಸಿದ್ದಾರೆ ಅವರೆಲ್ಲರಿಗೂ ನನ್ನ ಒಂದು ಇನ್ನು ಆಸ್ಪತ್ರೆಯ ಶವಗಾರಕ್ಕೆ ಭೇಟಿ ನೀಡಿದ್ದ ಶಾಸಕ ಜ್ಯೋತಿ ಗಣೇಶ್ ಮೃತನ ಕುಟುಂಬದವರಿಗೆ ಸಾಂತ್ವನ ಹೇಳಿ ಕುಟುಂಬಕ್ಕೆ ಸರ್ಕಾರದಿಂದ ಮನೆ ಕೊಡಿಸುವ ಭರವಸೆ ನೀಡಿದರು ಮಣಿರಾಜು ಅಮೋಕ್ ಟಿವಿ ತುಮಕೂರು ಇತಿಹಾಸ ಪ್ರಸಿದ್ಧ ಗೂಳೂರು ಕೆರೆ 22 ವರ್ಷಗಳ ನಂತರ ತುಂಬಿ ಕೋಡಿ ಹರಿದಿದೆ 9 ವರ್ಷಗಳ ನಂತರ ಇಂದು ಮತ್ತು ನಾಳೆ ಗೂಳೂರು ಗ್ರಾಮ ದೇವತೆ ಜಾತ್ರೋತ್ಸವ ನಡೆಯುತ್ತಿದ್ದು ಈ ವೇಳೆ ಕೆರೆ ತುಂಬಿರುವುದು ಗ್ರಾಮಸ್ಥರಲ್ಲಿ ಸಂಭ್ರಮ ಮನೆ ಮಾಡಿದೆ ಐತಿಹಾಸಿಕ ಪ್ರಸಿದ್ಧ ಗೂಳೂರು ಗಣಪತಿ ಖ್ಯಾತಿಯ ಗೂಳೂರು ಕೆರೆ ಬತ್ತಿಯಾಗಿ ರಾತ್ರಿ ಕೋಡಿ ಹರಿಯಿತು 22 ವರ್ಷಗಳಿಂದ ಕೆರೆಯಲ್ಲಿ ನೀರಿಲ್ಲದೆ ರೈತರು ಕಂಗಾಲಾಗಿದ್ದರು ಈ ಬಾರಿ ಕೆರೆ ತುಂಬಿರುವುದು ರೈತರಲ್ಲಿ ಹರ್ಷ ತಂದಿದೆ ಸುಮಾರು 650 ಎಕರೆ ಅಚ್ಚುಕಟ್ಟು ಹೊಂದಿರುವ ಗೂಳೂರು ಕೆರೆ ತುಂಬಿರುವುದರಿಂದ ಈ ಭಾಗದಲ್ಲಿ ಅಂತರ್ಜಲ ವೃದ್ಧಿಯಾಗಿ ಕೊಳವೆ ಬಾವಿಗಳು ಜಲಾವೃತವಾಗಿವೆ ಕೆರೆ ನೀರನ್ನು ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಕಾಯ್ದಿರಿಸಲಾಗುತ್ತದೆ ವ್ಯವಸಾಯಕ್ಕೆ ಈ ನೀರು ಹರಿಯುವುದಿಲ್ಲ
ಆದರೂ ಅಂತರ್ಜಲ ಮಟ್ಟ ಹೆಚ್ಚಾಗಿ ಬಾವಿಗಳಲ್ಲಿ ನೀರು ಸಂಗ್ರಹ ಹೆಚ್ಚಾಗಿ ರೈತರ ಕೃಷಿಗೆ ಅನುಕೂಲವಾಗಲಿದೆ. ಹೌದು, ಗೂಳೂರು ಗಣಪತಿ ದೇವಸ್ಥಾನ ಸಮಿತಿ ಅಧ್ಯಕ್ಷರೂ ಆದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಗೂಳೂರು ಶಿವಕುಮಾರ್ ಕೆರೆ ತುಂಬಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಶಿವಕುಮಾರ್ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಹಾಗೂ ಇತಿಹಾಸ ಪ್ರಸಿದ್ಧ ಗೂಳೂರು ಗಣಪತಿಯ ಅಧ್ಯಕ್ಷರಾಗಿ ನಾನು ಈಗ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿವಸ ನಮ್ಮ ಇತಿಹಾಸ ಪ್ರಸಿದ್ಧವಾದ ಏನು ಗೂಳೂರು ಕೆರೆ ತುಂಬಿ ಸುಮಾರು 22 ವರ್ಷಗಳ ಕಾಲ ಈ ಒಂದು ಕೆರೆ ಇಲ್ಲಿವರೆಗೂ ತುಂಬಿರಲಿಲ್ಲ. ಈ ದಿವಸ ಇವತ್ತು ಏನು ಕೆರೆ ತುಂಬಿ ನಮ್ಮ ರೈತರಿಗೆಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ದೇವರು ಆ ಒಂದು ಆಶೀರ್ವಾದ ಮಾಡಿ ಇವತ್ತು ನಮ್ಮ ಗೂಳೂರು ಕೆರೆ ತುಂಬಿದೆ. ಇದರಿಂದ ಸುಮಾರು 650 ಎಕರೆ ಜಮೀನಿನ ರೈತರ ಜಮೀನಿಗೆ ನೀರು ಕೊಡುವುದರ ಮೂಲಕ ಹಾಗೂ ಗೂಳೂರು ಗ್ರಾಮದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಈ ಒಂದು ಕೆರೆಯಿಂದ ಆಗೋದರಿಂದ ಸುಮಾರು 5-10 ವರ್ಷ ಕಾಲ ಯಾವುದೇ ನೀರಿನ ಸಮಸ್ಯೆ ಇಲ್ಲದಂಗೆ ಇವತ್ತು ನಮ್ಮ ಗ್ರಾಮ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಗೆ ಅನುಕೂಲ ಆಗ್ತಿದೆ. ಇದರಿಂದ ನಮ್ಮ ರೈತರಿಗೆ ಮತ್ತು ನಮ್ಮ ಗ್ರಾಮದ ಎಲ್ಲ ಸುತ್ತಮುತ್ತಲಿನ ಹಳ್ಳಿಗಳಿಗೂ ಕೂಡ ತುಂಬ ಸಂತೋಷವಾಗಿದೆ. ಕೆರೆ ಕೋಡಿ ಸ್ಥಳಕ್ಕೆ ಭೇಟಿ ನೀಡಿದ್ದ ಅವರು ಕೋಡಿ ಹರಿಯುತ್ತಿರುವ ದೃಶ್ಯವನ್ನು ನೋಡಿ ಸಂಭ್ರಮಿಸಿದರು. 22 ವರ್ಷದ ನಂತರ ತುಂಬಿದೆ. ಇನ್ನು ಮುಂದಿನ 10 ವರ್ಷ ಮಳೆ ಬಾರದಿದ್ದರೂ ಕುಡಿಯುವ ನೀರು ಹಾಗೂ ಕೃಷಿಗೆ ನೀರಿನ ಕೊರತೆ ಬಾಧಿಸುವುದಿಲ್ಲ ಎಂದು ಹೇಳಿದರು. ಇನ್ನೂ ಕೂಡ ಇದೇ ರೀತಿ ದೇವರು ಮತ್ತು ಎಲ್ಲ ಕೆರೆಗಳನ್ನ ನಮ್ಮ ಗ್ರಾಮಾಂತರದಲ್ಲಿ ಎಲ್ಲ ಕೆರೆಗಳನ್ನ ತುಂಬಿಸಲಿ, ತುಂಬಿಸಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ದೇವರು ಕಾಪಾಡಬೇಕು ಅಂತೇಳಿ ನಾನು ಗೂಳೂರು ಗಣಪತಿಯಲ್ಲಿ ಪ್ರಾರ್ಥಿಸುತ್ತಾ ಎಲ್ಲ ಜನರಿಗೂ ಮತ್ತು ಸುಖ ಶಾಂತ ಶಾಂತಿ ನೆಮ್ಮದಿಯನ್ನು ಕಾಪಾಡಲಿ. ಇವತ್ತು ನಮ್ಮ ಇತಿಹಾಸ ಸುಮಾರು 9 ವರ್ಷಗಳ ಕಾಲ ನಿಂತಿದ್ದ ಗ್ರಾಮ ದೇವತೆ ಜಾತ್ರೆ ಕೂಡ ಇವತ್ತು ನಾಳೆ ಇರೋದರಿಂದ ಈ ದೇವರ ಜಾತ್ರೆಗೆ ನಮ್ಮ ಎಲ್ಲ ಕೋಮಿನ ಜನಾಂಗದವರು ಕೂಡ ಸೇರಿ ಒಗ್ಗಟ್ಟಿನಿಂದ ಈ ಒಂದು ಜಾತ್ರೆ ಕೂಡ ಮಾಡ್ತೀವಿ. ಆ ಜಾತ್ರೆಯಲ್ಲಿ ಎಲ್ಲರೂ ಕೂಡ ಸಹನೆಯಿಂದ ವರ್ತಿಸಿ ದೇವರ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಈ ಮೂಲಕ ನಮ್ಮ ಗ್ರಾಮಸ್ಥರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಕೆರೆಯಲ್ಲಿ ನೀರಿಲ್ಲದ ಸಂದರ್ಭದಲ್ಲಿ ಕೆರೆ ಅಂಗಳದಲ್ಲಿ ಅಂಗಳದ ಗುಂಡಿ ತೆಗೆದು ಹೊರಗಿನಿಂದ ನೀರು ತಂದು ಗುಂಡಿ ತುಂಬಿಸಿ ಗಣಪತಿ ಮೂರ್ತಿ ವಿಸರ್ಜನೆ ಮಾಡಬೇಕಾಗಿತ್ತು. ಈ ಬಾರಿ ನವೆಂಬರ್ ತಿಂಗಳಲ್ಲಿ ಗಣಪತಿ ಉತ್ಸವ ಇದ್ದು ಕೆರೆ ನೀರಲ್ಲೇ ಮೂರ್ತಿ ವಿಸರ್ಜನೆ ಮಾಡಬಹುದು ಎಂದರು. ಈ ಸುಮಾರು 22 ವರ್ಷಗಳ ಕಾಲ ನಮ್ಮ ಈ ಒಂದು ಕೆರೆಯಲ್ಲಿ ನೀರಿಲ್ಲದರೂ ಕೂಡ ಇತಿಹಾಸ ಪ್ರಸಿದ್ಧವಾದ ಗೂಳೂರು ಗಣಪತಿಯನ್ನು ಈ ಕೆರೆಯಲ್ಲೇ ವಿಸರ್ಜನೆ ಮಾಡಬೇಕಾದ ಸಂದರ್ಭ ಬಂದಾಗಲೂ ಕೂಡ ನಾವು ಬೇರೆ ಬೇರೆ ಬೋರ್ವೆಲ್ಲು ಮತ್ತು ರೈತರ ಒಂದು ಬೋರ್ವೆಲ್ಗಳಿಂದ ನೀರನ್ನು ಹರಿಸಿ ಆ ಒಂದು ದೊಡ್ಡದಾದ ಒಂದು ಗುಂಡಿಯನ್ನು ತೆಗೆದು ಅದರಲ್ಲಿ ಗಣಪತಿಯ ವಿಸರ್ಜನೆ ಮಾಡ್ಕೊಂಬತ್ತಾ ಇದ್ದೋ. ಈ ಸಾರಿ ಏನು ಕೆರೆ ತುಂಬಿರೋದ್ರಿಂದ ಆ ತುಂಬಿದ ಕೆರೆಯಲ್ಲಿ ಇವತ್ತು ಇತಿಹಾಸ ಪ್ರಸಿದ್ಧ ಗಣಪತಿಯನ್ನು ನಾವು ವಿಸರ್ಜನೆ ಮಾಡೋದಕ್ಕೆ ಎಲ್ಲರೂ ಕೂಡ ತುಂಬ ಹರ್ಷದಾಯಕವಾಗಿ ಈ ಒಂದು ಜಾತ್ರೆ ನಡೆಸೋದಕ್ಕೆ ನಾವೆಲ್ಲ ಸನ್ನದ್ಧರಾಗಬೇಕು ಅಂತೇಳಿ ನಾನು ಗ್ರಾಮಸ್ಥರಲ್ಲಿ ಮನವಿ. ಈ ಬಾರಿ ಮಳೆಗಾಲದ ಆರಂಭದಲ್ಲೇ ಜಿಲ್ಲೆಯ ಕೆರೆ ಕಟ್ಟೆಗಳು ತುಂಬುತ್ತಿದ್ದು ಶುಭ ಸೂಚನೆಯಾಗಿದೆ. ಬೇಸಿಗೆಯಲ್ಲೂ ಕೃಷಿ ಹಾಗೂ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗುವುದಿಲ್ಲ ಎಂದು ಸಮಾಧಾನ ಜಿಲ್ಲಾಡಳಿತಕ್ಕಿದೆ. ಕ್ಯಾಮರಾಮ್ಯಾನ್ ಚೇತನ್ ಜೊತೆ ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ಗುಡಿಬಂಡೆಯ ಸುರಸದ್ಮಗಿರಿ ಬೆಟ್ಟದ ಮೇಲೆ ಶ್ರೀ ಪಾರ್ವತಿ ಸಮೇತ ರಾಮಲಿಂಗೇಶ್ವರ ಸ್ವಾಮಿಗೆ ವೈಭವದಿಂದ ಕುಂಭಾಭಿಷೇಕ ನೆರವೇರಿಸಲಾಯಿತು. ಐತಿಹಾಸಿಕ ಹಿನ್ನೆಲೆಯುಳ್ಳ ಪಟ್ಟಣದ ಸುರಸದ್ಮಗಿರಿ ಬೆಟ್ಟದ ಅಂದಿನ ಪಾಳೇಗಾರ ಹಾವಳಿ ಬೈರೇಗೌಡರ ಕಾಲದಿಂದ ಶ್ರೀರಾಮಲಿಂಗೇಶ್ವರ ಸ್ವಾಮಿಗೆ ಕುಂಭಾಭಿಷೇಕ ನಡೆಸಲಾಗುತ್ತಿದೆ ಎಂಬ ಪ್ರತೀತಿ ಇದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ 3 ದಿನಗಳ ಕಾಲ ವಿಜೃಂಭಣೆಯಿಂದ ಕುಂಭಾಭಿಷೇಕ ನಡೆಯಿತು. ಕಾರ್ಯಕ್ರಮದ ಪ್ರಯುಕ್ತ ಆಲಯದಲ್ಲಿ ಸ್ವಸ್ತಿ ವಾಚನ, ಕಳಶ ಸ್ಥಾಪನೆ, ಹೋಮ, ಹವನ, ಅಭಿಷೇಕ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಮುಂತಾದ ಪೂಜಾ ಕೈಂಕರ್ಯಗಳು ಅರ್ಥಪೂರ್ಣವಾಗಿ ಏರ್ಪಡಿಸಲಾಗಿತ್ತು.
ಗುಡಿಬಂಡೆ ಪಟ್ಟಣ ಸೇರಿದಂತೆ ತಾಲೂಕಿನ ಸಹಸ್ರಾರು ಸಂಖ್ಯೆಯ ಭಕ್ತರು ಬೆಟ್ಟಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದರು. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ವರುಣದೇವನ ಕೃಪೆಗಾಗಿ ಅನಾದಿಕಾಲದಿಂದಲೂ ಇಲ್ಲಿ ಸಹಸ್ರಾರು ಕುಂಭಗಳಿಂದ ದೇವರಿಗೆ ಅಭಿಷೇಕ ನಡೆಯುತ್ತಿದೆ. ದೇವಾಲಯಕ್ಕೆ ಸಮೀಪವಿರುವ ಪಾರ್ವತಿ ದೋಣೆಯಲ್ಲಿ ಶೇಖರಗೊಂಡ ಪವಿತ್ರ ಜಲವನ್ನು ದೇವರ ದರ್ಶನಕ್ಕೆ ಆಗಮಿಸುವ ಭಕ್ತಾದಿಗಳು ಕುಂಭಗಳಲ್ಲಿ ತುಂಬಿ ಸರತಿ ಸಾಲಿನಲ್ಲಿ ಹೊತ್ತು ತಂದು ಸ್ವಾಮಿಗೆ ಅರ್ಪಿಸುತ್ತಾರೆ. ಹೀಗೆ ಮಾಡುವುದರಿಂದ ಉತ್ತಮ ಮಳೆ ಬೆಳೆಯಾಗುವುದೆಂದು ಪ್ರತೀತಿ ಇದೆ. ಮಂಡಿಯಲ್ಲಿ ನೆಲೆಸಿರುವಂತಹ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಅವರು ಈ ಒಂದು ಸುರಸತ್ವಗಿರಿ ಬೆಟ್ಟದ ಮೇಲೆ ನೆಲೆಸಿದ್ದು, ಇದು ತಲತಲಾಂತರಗಳಿಂದನೂ ಸಹ ಈ ಒಂದು ದೇವರಿಗೆ ಕುಂಭಾಭಿಷೇಕ ಅನ್ನುವಂತಹ ಒಂದು ಪೂಜೆಯನ್ನು ಮಾಡಲಾಗುತ್ತೆ. ಕುಂಭಾಭಿಷೇಕ ಅಂದರೆ ಕುಂಭದಿಂದ ನೀರಿನಿಂದ ಅಭಿಷೇಕವನ್ನು ಮಾಡುವಂಥದ್ದು. ಇಲ್ಲಿ ಜಾತಿ ಕುಲ ಮತ ಭೇದ ಯಾವುದೂ ಇಲ್ಲದೆ ಎಲ್ಲರೂ ಕೂಡ ಇಲ್ಲೇ ಹತ್ತಿರದಲ್ಲಿರುವಂತಹ ರಾಮನ ಒಂದು ದೊಣೆಯಿಂದ ನೀರನ್ನು ಬಿಂದಿಗೆಗಳಲ್ಲಿ ತುಂಬಿಕೊಂಡು ಬಂದು ಒಂದು ದೇವರಿಗೆ ಅಭಿಷೇಕವನ್ನು ಮಾಡುವಂಥದ್ದನ್ನು ನಾವು ಕುಂಭಾಭಿಷೇಕ ಅಂತೀವಿ. ಮಳೆ ಬರಲಿ ಮತ್ತು ಇಲ್ಲಿರೋ ಎಲ್ಲ ಜನಕ್ಕೂ, ಸರ್ವೇ ಜನೋ ಸುಖಿನೋ ಭವಂತು ಅನ್ನುವಂತೆ ಎಲ್ಲರೂ ಸಹ ಚೆನ್ನಾಗಿರಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ಕುಂಭಾಭಿಷೇಕ ನೆರವೇರುತ್ತೆ. ಪ್ರತಿ ವರ್ಷ ನೆರವೇರ್ತಾ ಇದ್ದಂಥ ಕುಂಭಾಭಿಷೇಕ ಈ ಕೊರೋನಾ ಮಹಾಮಾರಿಯಿಂದ ಅದು 2 ವರ್ಷಗಳಿಂದ ನೆರವೇರಲಿಲ್ಲ. ಈಗ ಈ ಒಂದು 3ನೇ ವರ್ಷ ಎಲ್ಲರೂ ಕೂಡ ಸಮಷ್ಟಿಯಿಂದ ಕೂಡಿರಲಿ ಮತ್ತು ಎಲ್ರಿಗೂ ಸಹ ಸಂತೋಷ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ಕುಂಭಾಭಿಷೇಕದಲ್ಲಿ ಜನವೋ ಸಾಗರ ಥರ ಜನ ಬಂದಿದ್ದಾರೆ. ಆ ಕುಂಭಾಭಿಷೇಕ ಇವತ್ತು ಎಲ್ಲರೂ ಕೂಡ ಅಭಿಷೇಕವನ್ನು ಮಾಡಲಾಗಿದ್ದು, ಆ ದೇವರ ಕಟ್ಟೆ ಒಡೆದಿದೆ, ಆಮೇಲೆ ಮಹಾಮಂಗಳಾರತಿ ಕೂಡ ಆಯಿತು. ಬಂದಿರುವಂಥ ಎಲ್ಲ ಭಕ್ತರಿಗೂ ಕೂಡ ಪ್ರಸಾದವನ್ನು ವಿನಿಯೋಗ ಸಹ ಮಾಡಲಾಗಿದೆ. ಎಲ್ಲರೂ ಕೂಡ ತುಂಬ ಸಂತೋಷದಿಂದ ಇದ್ದಾರೆ. ಗುಡಿಬಂಡೆ ಕೆರೆ ಈಗಾಗಲೇ ತುಂಬಿ ತುಳುಕ್ತಾ ಇದೆ ಮತ್ತು ಎಲ್ಲ ಸರ್ವೇ ಜನೋ ಸುಖಿನೋ ಬಂತು ಎಲ್ಲರಿಗೂ ಒಳ್ಳೆಯದಾಗಲಿ, ಆ ಒಂದು ಶ್ರೀರಾಮಲಿಂಗೇಶ್ವರನ ಒಂದು ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಹೇಳಿ ನನ್ನ ಮಾತು. ಒಟ್ಟು 3 ದಿನಗಳ ಕಾಲ ನಡೆದ ಈ ಧಾರ್ಮಿಕ ಪ್ರಕ್ರಿಯೆಯನ್ನು ಸ್ಥಳೀಯ ಪಂಚಲಿಂಗ ದೇವಾಲಯಗಳ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ದೂರ್ವಾಣಿ ಗಂಗಾಧರ್ ನೇತೃತ್ವದಲ್ಲಿ ಏರ್ಪಡಿಸಲಾಗಿತ್ತು. ಇನ್ನು ದೇವರ ದರ್ಶನಕ್ಕೆ ಬಂದ ಭಕ್ತಾದಿಗಳಿಗೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡ ಸಿ ಮುನಿರಾಜು ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಏರ್ಪಡಿಸಿದ್ದರು. ಬೆಟ್ಟದ ಮೇಲೆ ನೆಲೆಸಿರ್ತಕ್ಕಂಥ ಶ್ರೀ ರಾಮೇಶ್ವರ ಸ್ವಾಮಿಯವರಿಗೆ ಕುಂಭಾಭಿಷೇಕ ಮಹೋತ್ಸವ ಸುಮಾರು 500 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಇದು ಬೆಟ್ಟದ ಮೇಲೆ ಭಾರಿ ಅದ್ಭುತವಾದಂಥ ಕೋಟೆ, 7 ಕೋಟೆ ಇದೆ. ಮೇಲೆ ದೊಣೆಗಳು 14 ದೊಣೆ ಇಡೀ ಕರ್ನಾಟಕದಲ್ಲೆಲ್ಲೂ ಒಂದು ಇಂಥ ಚಿಕ್ಕಬೇಟದಲ್ಲಿ 14 ದೊಣೆ ಇರ್ತಕ್ಕಂಥದ್ದು ಅಂಥದ್ದಿದೆ. ಇಲ್ಲಿ 3 ದಿನ ಕಾರ್ಯ ಇವಾಗ ನಾವು ಕುಂಭಾಭಿಷೇಕ ಮಾಡ್ತಾಯಿದ್ವಿ, ಹಿಂದೆ 7 ದಿನ ಮಾಡೋದಂತ. ಈಗೇನಾಗಿದೆ ಅದು ಬದಲಾವಣೆ ಆಗಿ 3 ದಿನ ತಂದುಕೊಡಿಸಿದ್ವಿ. ಈ 2ನೇ ದಿನ 1ನೇ ದಿನ ಕಳಶ ಸ್ಥಾಪನೆ, ಆಮೇಲೆ ರುದ್ರ ಇರುತ್ತೆ, 2ನೇ ದಿನ ರುದ್ರಹೋಮ ಇರುತ್ತೆ, 3ನೇ ದಿನ ಶಿವನಿಗೆ ಒಂದು ಕಟ್ಟೆ ಕಟ್ಟಿಬಿಟ್ಟು ಅದರ ತುಂಬ ನೀರನ್ನು ಹಾಕಿ ನಾವು ಕುಂಭಾಭಿಷೇಕನ ಆಚರಿಸ್ಕೊಂಡು ಬಂದಿದ್ವಿ. ಈ ಕೋಟೆ ಕೂಡ ಮಹತ್ವವಾದ್ದು. ಇದನ್ನು ಹಾವಳಿ ಬೈರೇಗೌಡ ಇದನ್ನು 500 ವರ್ಷಗಳ ಹಿಂದೆ ಕಟ್ಟಿದ್ರು. ಹಾಗೆ ಈ ಊರಿನಲ್ಲಿ ಕೆರೆ ಇದೆ, ನಮ್ಮ ಭಾರತ ಮ್ಯಾಪ್ ಥರ ನೀರು ತುಂಬಿಕೊಳ್ಳುವಂಥದ್ದು ಒಂದು ಅದ್ಭುತ. ನಮ್ಮ ಹಾವಳಿ ಬೈರೇಗೌಡರು ಇದನ್ನು ಗಂಗ ಹಾಡಿ ನಂತರ ಇದನ್ನು ಆ ಕಾಲದಿಂದನೂ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಈಗ ಮಧ್ಯದಲ್ಲಿ ಒಂದು 3 ವರ್ಷ ಈ ಕಾರ್ಯಕ್ರಮ ತಡೆ ಹಿಡಿಯಲಾಗಿತ್ತು. ಯಾಕೆಂದರೆ ಕರೋನಾ ಬಂತು, ಕರೋನಾ ಟೈಮ್ನಲ್ಲಿ ನಮಗೆ ಪರ್ಮಿಷನ್ ಸಿಗಲಿಲ್ಲ. ಇನ್ನೊಂದು ನಮ್ಮ ಪರ್ಸ್ನಲ್ ನ್ಯೂನತೆ ಇದ್ದಿದ್ದರಿಂದ ನಾವು ಅದನ್ನು ಮಾಡೋಕ್ಕಾಗಲಿಲ್ಲ. ಈ ವರ್ಷ ವಿಜೃಂಭಣೆಯಿಂದ ಎಲ್ಲ ಭಕ್ತಾದಿಗಳ ಸಹಕಾರದಿಂದ, ದಾನಿಗಳ ಸಹಕಾರದಿಂದ ಮತ್ತು ಪುರೋಹಿತರು, ಅರ್ಚಕರು, ನಮ್ಮ ಪತ್ರನಿತರು ಎಲ್ಲರ ಸಹಕಾರದಿಂದ ಇದ್ದರೆ ನಾವು ವೈಭವವಾಗಿ ನಡೆಸಬೇಕು ಅಂತ ತೀರ್ಮಾನ ಮಾಡಿ ಆ ಒಂದು ಕಾರ್ಯಾಚರಣೆ. ಇನ್ನು ಈ ಸಮಯದಲ್ಲಿ ಪಂಚಲಿಂಗ ದೇವಾಲಯಗಳ ಅಭಿವೃದ್ಧಿ ಟ್ರಸ್ಟ್ನ ಪದಾಧಿಕಾರಿಗಳಾದ ವೀರಶೇಖರ್, ಬ್ಯಾಂಕ್ ಸುಬ್ಬರಾಯಪ್ಪ, ವೇದಮೂರ್ತಿ, ಸನಾ ನಾಗೇಂದ್ರ, ಗುಣ ನಾಗೇಂದ್ರ, ಮಂಜುನಾಥ್, ಅರ್ಚಕರಾದ ಮಂಜುನಾಥ್ ದೀಕ್ಷಿತ್, ಶಂಕರ್ ದೀಕ್ಷಿತ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ವೀರಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಆಷಾಢ ಮಾಸದಲ್ಲಿ ನಡೆಯುವ ಗ್ರಾಮ ದೇವತೆಗಳ ಅದ್ಧೂರಿ ಜಾತ್ರಾ ಮಹೋತ್ಸವಗಳು ನಡೆಯುತ್ತಿದ್ದು, ಆಷಾಢ ಮಾಸದ 3ನೇ ವಾರದಲ್ಲಿ ತಾಲೂಕಿನ ಕುಡುವತಿ ಗ್ರಾಮದಲ್ಲಿ ನಡೆಯುತ್ತಿರುವ ಶ್ರೀ ಮಾರಮ್ಮದೇವಿಯ ಜಾತ್ರಾ ಮಹೋತ್ಸವವು ಅದ್ಧೂರಿಯಾಗಿ ನಡೆಯಿತು.
ಚಿಕ್ಕಬಳ್ಳಾಪುರ ತಾಲೂಕಿನ ಕುಡುವತಿ ಗ್ರಾಮದಲ್ಲಿ ಶ್ರೀ ಮಾರಮ್ಮದೇವಿಯ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ನಡೆಯಿತು. ಗ್ರಾಮದ ದೇವತೆ ಶ್ರೀ ಮಾರಮ್ಮದೇವಿಗೆ ವಿಶೇಷ ಅಲಂಕಾರ ಪೂಜೆ ಪುರಸ್ಕಾರ ಮಾಡಲಾಯಿತು. ಇನ್ನು ಗ್ರಾಮವನ್ನು ಹೂಗಳಿಂದ ಅಲಂಕರಿಸಿದ್ದು ನೋಡುಗರ ಗಮನ ಸೆಳೆಯುವಂತಿತ್ತು. ಇನ್ನು ಗ್ರಾಮದ ಮಹಿಳೆಯರು ಯುವತಿಯರು ವಿವಿಧ ಬಣ್ಣಗಳ ಹಳ್ಳಿ ಸೊಬಗಿನ ಉಡುಗೆಯ ತೊಟ್ಟು ಕಲರ್ ಕಲರ್ ಹೂಗಳಿಂದ ಸಿಂಗಾರಿಸಿಕೊಂಡು ತಂದಿದ್ದ ಆರತಿ ದೀಪವನ್ನು ಹಿಡಿದು ಗ್ರಾಮದ ವಿವಿಧ ರಸ್ತೆಗಳಲ್ಲಿ ಸುತ್ತಿ ಗ್ರಾಮ ದೇವತೆಗೆ ದೀಪವನ್ನು ಬೆಳಗಿದರು. ಊರ ಹಬ್ಬದಲ್ಲಿ ವಿವಿಧ ಬಗೆಯ ಕಲಾವಿದರ ತಂಡಗಳು ನುಡಿಸುವ ನಾದಕ್ಕೆ ನಿಂತಿರುವವರು ಕುಣಿಯುವಂತೆ ಮಾಡಿತು. ಈ ಜಾತ್ರಾ ಮಹೋತ್ಸವಕ್ಕೆ ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಸಮ್ಮುಖದಲ್ಲಿ ನಡೆಯಬೇಕಿತ್ತು. ಆದರೆ ಅವರ ಅನುಪಸ್ಥಿತಿಯಿಂದ ಕುಪ್ಪಹಳ್ಳಿ ಪಂಚಾಯಿತಿ ಅಧ್ಯಕ್ಷ ನಾರಾಯಣ ಸ್ವಾಮಿರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು. ಇದೇ ವೇಳೆ ಊರಿನ ಗ್ರಾಮಸ್ಥ ಸತೀಶ್ ಮಾತನಾಡಿ, ಕೆಲವು ವರ್ಷಗಳಿಂದ ಕೊರೋನಾ ಸೋಂಕಿನಿಂದ ಯಾವುದೇ ಆಚರಣೆ ಮಾಡಿರಲಿಲ್ಲ. ಆದರೆ ಈ ವರ್ಷ ಗ್ರಾಮಸ್ಥರೆಲ್ಲ ಮಾತನಾಡಿ ಊರ ಜಾತ್ರೆ ಮಾಡೋಣ ಎಂದು ನಿರ್ಧರಿಸಿ ಗ್ರಾಮ ದೇವತೆ ಶ್ರೀ ಮಾರಮ್ಮದೇವಿ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ನಾವು ಕುರುತಿ ಗ್ರಾಮದವರು. ನನ್ನ ಹೆಸರು ಸತೀಶ್ ಅಂತ ಹೇಳ್ಬೋದು. ಈ ಕೊರೋನಾ ಬಂದಾಗಿಂದ 3-4 ವರ್ಷಗಳಿಂದ ನಮ್ಮೂರಲ್ಲಿ ಹಬ್ಬ ಆಚರಣೆ ಮಾಡಿರಲಿಲ್ಲ. ಈ ವರ್ಷ ಮಾರಮ್ಮನ ಜಾತ್ರೆ ಮಾಡಬೇಕು ಅಂತ ಎಲ್ಲ ಸೇರಿ ಮಾತಾಡಿ, ಈ ಒಂದು ಮಾರಮ್ಮ ಜಾತ್ರೆ ಆದರೆ ನಮ್ಮೂರಲ್ಲಿ ಇರೋ ದೇವರುಗಳಿಗೆಲ್ಲನೂ ನಾವು ಆರತಿಗಳು ದೀಪಗಳು ಎಲ್ಲ ಮಾಡ್ತಾರೆ. ಒಂದು 5-6 ದಿವಸದಿಂದನೇ ಎಲ್ಲ ಪ್ರಿಪೇರ್ ಆಗಿರ್ತಾರೆ. ನಿನ್ನೆ ದಿವಸ ಬಸವಣ್ಣ ಮತ್ತು ಆಂಜನೇಯ ಈಶ್ವರ ಮತ್ತು ಶನಿಮಾತ್ಮ ಎಲ್ಲ ದೇವರುಗಳಿಗೂ ವಿಜೃಂಭಣೆಯಿಂದ ದೀಪ ಮಾಡಿರ್ತಾರೆ. ಇವತ್ತು ದಿವಸ ಊರ ತಾಯಿಯಾದ ಮಾರಮ್ಮ ದೇವರಿಗೆ ಜಾತ್ರೆಯನ್ನು ಫುಲ್ಲು ವಿಜೃಂಭಣೆಯಿಂದ ನಮ್ಮ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಅವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಈ ರೀತಿ ಸುಮಾರು ವರ್ಷಗಳು ಆಗ್ಬಿಟ್ಟಿತ್ತು ನಮ್ಮೂರಲ್ಲಿ. ನಮ್ಮ ತಾತಂದ್ರ ಕಾಲದಲ್ಲಿ ಈ ಥರ ನಡೀತಾ ಇದ್ದಿದ್ದನ್ನು ಮತ್ತೆ ಈ ರೀತಿ ಮಾಡಿ ಮರುಕಳಿಸಿ ಮಾಡಿದ್ದಾರೆ ಅವರು. ಹಬ್ಬ ಮಾತ್ರ ತುಂಬ ನಮ್ಮೂರಿಗೆ ಜನ ಬಂದು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಇನ್ನು ಗ್ರಾಮದ ಯುವತಿ ದೀಪಾ ಮಾತನಾಡಿ, ನಮ್ಮ ಊರಿನಲ್ಲಿ ಜಾತ್ರೆ ಮಾಡುತ್ತಿರುವುದು ನೋಡಿ ತುಂಬಾ ಸಂತೋಷ ತಂದಿದೆ. ನಾವು ಕಳೆದ 15 ದಿನಗಳಿಂದ ಜಾತ್ರಾ ಮಹೋತ್ಸವಕ್ಕೆ ಫುಲ್ ಪ್ಲಾನ್ ಮಾಡಿಕೊಂಡಿದ್ದೇವೆ. ಹಾಗೆ ಊರಿಗೆ ಈ ಜಾತ್ರೆ ಒಂದು ಕಳೆ ತಂದಿದೆ. ಹಾಗೆ ಕುಪ್ಪಹಳ್ಳಿ ಪಂಚಾಯಿತಿ ಅಧ್ಯಕ್ಷ ನಾರಾಯಣ ಸ್ವಾಮಿ ಹಾಗೂ ಗ್ರಾಮದ ಹಿರಿಯರು ಈ ಜಾತ್ರಾ ಮಹೋತ್ಸವಕ್ಕೆ ಕಷ್ಟಪಟ್ಟು ಇಷ್ಟೊಂದು ಮೆರಗು ತಂದಿದ್ದಾರೆ. ಅವರಿಗೆ ಧನ್ಯವಾದ ತಿಳಿಸುತ್ತೇನೆ ಎಂದರು. ನಮಸ್ತೆ, ನನ್ನ ಹೆಸರು ಮೇಘನ. ಕೋವಿಡ್ ಬಂದಾಗಿಂದ ನಮ್ಮೂರಲ್ಲಿ ಜಾತ್ರೆನೇ ಮಾಡಿರಲಿಲ್ಲ. ಆದರೆ ಈ ಸಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ನಿನ್ನೆ 15 ಡೇಸಿಂದ ನಾವು ಪ್ರಿಪೇರ್ ಮಾಡ್ತಾ ಇದ್ವಿ ಜಾತ್ರೆ ಹೆಂಗೆ ಮಾಡಬೇಕು ಅಂತೆಲ್ಲ. ನಮ್ಮ ರಿಲೇಟಿವ್ಸ್ನೆಲ್ಲ ಕರೆಸ್ತಾ ಇದ್ದೀವಿ. ಆಮೇಲೆ ನನಗೂ ಫುಲ್ ಬೋರ್ ಆಗೋಗಿತ್ತು ಆನ್ಲೈನ್ ಕ್ಲಾಸು ಅಂತೆಲ್ಲ. ಈಗೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸು ಎಲ್ಲ ಮೀಟ್ ಆಗ್ತಾ ಇದ್ದೀವಿ. ನಿನ್ನೆ 5 ದೀಪ ಎತ್ಕೊಂಡು ಹೋಗಿದ್ರು ರಾತ್ರಿ ಆಂಜನೇಯಂಗೆ, ಶನಿಮಾತ್ಮ ಸ್ವಾಮಿಗೆ, ಬಸವಣ್ಣ. ಇವತ್ತು 9 ದೀಪ ಎತ್ಕೊ ಬಂದಿದ್ದೀವಿ. ಇನ್ನು ಈ ಜಾತ್ರಾ ಮಹೋತ್ಸವದಲ್ಲಿ ಕುಡುವತಿ ಗ್ರಾಮದ ಹಿರಿಯ ಮುಖಂಡರು, ಯುವಕರು, ಯುವತಿಯರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿಯ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಆಸ್ಪತ್ರೆ ಸೇವಾ ಇಲಾಖೆ ಕೇಂದ್ರದಲ್ಲಿ ಸಹಕಾರ ಕುಕ್ಕುಟ ಮಹಾಮಂಡಳಿ 5 ಲಕ್ಷ ನಾಟಿ ಕೋಳಿ ಮರಿಗಳನ್ನು ರೈತ ಮಹಿಳೆಯರಿಗೆ ಉಚಿತವಾಗಿ ವಿತರಿಸಲಾಯಿತು. ಕೇಂದ್ರ ಸರ್ಕಾರದ ಹೆಸರುಘಟ್ಟದಲ್ಲಿರುವ ಕೋಳಿ ಸಾಗಾಣಿಕೆ ಕೇಂದ್ರದಲ್ಲಿ ಕಾವೇರಿ ಎಂಬ ನಾಟಿ ತಳಿಯ 5 ವಾರ ತುಂಬಿರುವ ಕೋಳಿ ಮರಿಗಳನ್ನು ರಾಜ್ಯದಾದ್ಯಂತ 5 ಲಕ್ಷ ನಾಟಿ ಕೋಳಿ ಮರಿಗಳನ್ನು ಉಚಿತವಾಗಿ ವಿತರಿಸುವ ಸಲುವಾಗಿ ಸಹಕಾರ ಕುಕ್ಕುಟ ಮಹಾಮಂಡಳಿ ಕೊಂಡುಕೊಂಡು ಗ್ರಾಮೀಣ ಭಾಗದಲ್ಲಿನ ರೈತ ಮಹಿಳೆಯರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವ ಸಲುವಾಗಿ ಉಚಿತವಾಗಿ ವಿತರಿಸಿದರು.
ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ರಾಮಕೃಷ್ಣ ರೆಡ್ಡಿ, ಕಾವೇರಿ ನಾಟಿಕೋಳಿಯ ವಿಶೇಷತೆ ಏನೆಂದರೆ ಮರಿಗಳನ್ನು ಮನೆಯ ಹಿತ್ತಲಲ್ಲಿ ಸಾಕಿಕೊಳ್ಳಬಹುದು ಹಾಗೂ ಯಾವುದೇ ಬುಟ್ಟಿ ಬೇಕಾಗಿಲ್ಲ ಅಥವಾ ಫೀಡ್ ತಂದು ಹಾಕಬೇಕಾಗಿರುವುದಿಲ್ಲ. ವರ್ಷಕ್ಕೆ ಸರಾಸರಿ 150 ಮೊಟ್ಟೆ ಕೊಡುತ್ತವೆ. ಗ್ರಾಮೀಣ ಪ್ರದೇಶದ ಮಹಿಳೆಯರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವುದಕ್ಕೆ ಒಳ್ಳೆಯ ಅವಕಾಶ ಎಂದು ತಿಳಿಸಿದರು. ಈ ದಿನದ ಕಾರ್ಯಕ್ರಮ ರಾಜ್ಯದಲ್ಲಿ 500,000 ಕೋಳಿ ಮರಿಗಳನ್ನ 5 ವಾರ ಬೆಳೆದಿರ್ತಕ್ಕಂಥ ಕೋಳಿ ಮರಿಗಳನ್ನ ತಳಿ ಹೆಸರು ಕಾವೇರಿ ಅಂತ ಹೇಳ್ಬಿಟ್ಟು ನಾವು ಹೆಸರುಘಟ್ಟ ಒಂದು ಏನು ಕೋಳಿ ಸಾಕಾಣಿಕೆ ಕೇಂದ್ರ ಇದೆ ಕೇಂದ್ರ ಸರ್ಕಾರದ್ದು, ಅಲ್ಲಿಂದ ಖರೀದಿ ಮಾಡಿ ರಾಜ್ಯದಲ್ಲಿ ಸುಮಾರು 25,000 ಮಹಿಳಾ ಫಲಾನುಭವಿಗಳಿಗೆ ಈ ಕೋಳಿ ಮರಿಗಳನ್ನು ಉಚಿತವಾಗಿ ಹಂಚುತ್ತಾ ಇದ್ದೀವಿ. ಇವತ್ತಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 6 ತಾಲೂಕು, ಇದು 6ನೇ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಮುಗಿಯುತ್ತೆ. ಸುಮಾರು ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ 6 ತಾಲೂಕುಗಳು ಇವತ್ತಿಗೆ ಕಾರ್ಯಕ್ರಮ ಮುಗಿಸಿದ್ದೀವಿ. ಒಬ್ಬ ಫಲಾನುಭವಿಗೆ 20 ಕೋಳಿ ಮರಿ ಉಚಿತವಾಗಿ ಕೊಡಲಿಕ್ಕೆ, ಇದರಿಂದ ಅವರ ಒಂದು ಆರೋಗ್ಯ ಮತ್ತು ಆರ್ಥಿಕವಾಗಿ ಸುಧಾರಣೆ ಆಗಲಿ ಎನ್ನುವುದು ಸರ್ಕಾರದ ಒಂದು ಯೋಜನೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇನ್ನು ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಬೈರಾರೆಡ್ಡಿ, ಡಾಕ್ಟರ್ ರಾಮಕೃಷ್ಣ ರೆಡ್ಡಿ, ಡಾಕ್ಟರ್ ಅಮರನಾಥ್ ರೆಡ್ಡಿ ಇನ್ನಿತರ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ರೈತ ಮಹಿಳೆಯರು ಹಾಜರಿದ್ದರು. ಈ ಕಾವೇರಿ ತಳಿ ವಿಶೇಷ, ಇದು ನಾಟಿ ತಳಿ ಅಂದ್ರೆ ಹಿತ್ತಲಲ್ಲೇ ಸಾಕೋಬಹುದು. ನೀವು ಇದಕ್ಕೆ ಬುಟ್ಟಿ ಬೇಕಾಗಿಲ್ಲ, ಇಲ್ಲ ಅಂದ್ರೆ ಕೋಳಿ ಫೀಡ್ ತಂದ ಅವಶ್ಯಕತೆ ಇಲ್ಲ. ಮಾಮೂಲಿ ಹಿತ್ತಲಲ್ಲೇ ಮೇಯ್ಕೊಂಡು ಒಳ್ಳೆ ಮೊಟ್ಟೆ ಕೊಡ್ತಕ್ಕಂಥ ನಾಟಿ ತಳಿ ಇದು. ನಮ್ಮ ನಾಟಿ ತಳಿ ಎಷ್ಟು, 50 ರಿಂದ 180 ಮೊಟ್ಟೆ ಕೊಡ್ಬೋದು ವರ್ಷದಲ್ಲಿ. ಸಕ್ಕೆ ಒಂದು ವಾರ್ಷಿಕವಾಗಿ ಒಂದು ಹೆಣ್ಣು ಕೋಳಿ ಮರಿ ಕೋಳಿಯಿಂದ 150 ಮೊಟ್ಟೆ ಸರಾಸರಿ. ಇದರಲ್ಲಿ ಗಂಡು ಹೆಣ್ಣು ಎರಡೂ ಇರ್ತವೆ, ಆದರೆ ಹೆಣ್ಣು ಕೋಳಿ ಮರಿಗಳು ಸುಮಾರು ಒಂದು 22 ವಾರ ಆದಮೇಲೆ ಮೊಟ್ಟೆ ಶುರುವಾಗ್ತದೆ. ಮೊಟ್ಟೆ ಶುರುವಾದ ಮೇಲೆ ಸಾಮಾನ್ಯವಾಗಿ ಒಂದು ಆವರೇಜ್ 150 ಮೊಟ್ಟೆ ಕೊಡ್ತದೆ. ಸೊ ಇದು ಪೌಷ್ಟಿಕವಾದ ಆಹಾರ ಮೊಟ್ಟೆ. ಈ ಮೊಟ್ಟೆ ತಿನ್ನುವುದರಿಂದ ಅವರ ಆರೋಗ್ಯ ಸುಧಾರಣೆ ಆಗಲಿ ಮತ್ತು ಆರ್ಥಿಕವಾಗಿ ಅವರ ಮಟ್ಟ ಸುಧಾರಣೆ ಆಗಲಿ ಅನ್ನೋದು ಸರ್ಕಾರ ಉದ್ದೇಶ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಶಿಕ್ಷಣ ಸಚಿವರ ತವರಿನಲ್ಲೇ ಸರ್ಕಾರಿ ಶಾಲೆಗಳಿಗೆ ಕಳಪೆ ಗುಣಮಟ್ಟದ ಆಹಾರ ಪೂರೈಕೆಯಾಗುತ್ತಿದ್ದು ಅಧಿಕಾರಿಗಳು ಹಾಗೂ ಶಿಕ್ಷಣ ಸಚಿವರು ಸಂಬಂಧಪಟ್ಟವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ತಿಪಟೂರು ತಾಲೂಕಿನಲ್ಲಿಯೇ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸಮಸ್ಯೆಗಳ ಅಗ್ರವಾಗಿ ವಿದ್ಯಾರ್ಥಿಗಳ ಪೋಷಕರು ಆಕ್ರೋಶ ವ್ಯಕ್ತಪಡಿಸುವಂತಾಗಿದ್ದು ಅಕ್ಷರ ದಾಸೋಹ ಇಲಾಖೆ ಹುಳುಬಿದ್ದ ಅಕ್ಕಿ ಬೆಳೆಯನ್ನ ಶಾಲೆಗಳಿಗೆ ಸರಬರಾಜು ಮಾಡಿರುವುದು, ಹುಳುಬಿದ್ದ ಪದಾರ್ಥಗಳಲ್ಲಿಯೇ ಅಡುಗೆ ತಯಾರಿಸಿ ಬಡಿಸುತ್ತಿದ್ದು ವಿದ್ಯಾರ್ಥಿಗಳು ಹುಳುಬಿದ್ದ ಆಹಾರ ಸೇವಿಸಲು ಅನಿವಾರ್ಯತೆಗೆ ಸಿಲುಕಿದ್ದಾರೆ. ನಾವು ಓದ್ಬೇಕಾರ್ಲೇ ಈ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಮುಗ್ದೈತೆ ಅಂತ ಅನ್ಕೊಂತೀವಿ. ನಮಗೆ ಗೊತ್ತಿರೋ ಹಂಗೆ ದಯವಿಟ್ಟು ಯಾರು ಪಿ ಟಿ ಚೀಚರ್ನ ಇದು ಮಾಡ್ಬೇಕು ಅಂತ ಕೇಳ್ಕೊಂತ ಇದ್ದೀವಿ. ಅಲ್ಲಿ ಒಂದೇ ಸ್ಪೋರ್ಟ್ಸ್ ಆಡಿಸ್ತಾವ್ರೆ, ಕಬಡ್ಡಿ ಒಂದು, ಅದು ಬಿಟ್ಟರೆ ಯಾವುದು ಆಡಿಸ್ತಿಲ್ಲ, ಯಾರಿಗೂ ಏನು ಹೇಳ್ಕೊಡ್ತಾ ಇಲ್ಲ. ಕೇಳಿದ್ರೆ ಅದಾಯ್ತು, ಈಗ ಗಿಡ ಕ್ಲೀನ್ ಮಾಡಿಲ್ಲ, ಹಂಗೆ ಹಿಂಗೆ ಈಗ ಕ್ಲೀನ್ ಮಾಡಿಕೊಡ್ರಿ, ಹಂಗೆ ಹಿಂಗೆ ಅಂತ ಅವ್ರು ಕ್ಲೀನ್ ಮಾಡ್ಕೊಡ್ತೀವಿ ಅಂತಂದರೆ ಮಾಡ್ತಾರಂತೆ. ಸ್ಪೋರ್ಟ್ಸಿಂದು ವಾಲಿಬಾಲ್ ಕೋರ್ಟು ಎಲ್ಲ ಇತ್ತು, ಎಲ್ಲ ಆಡ್ ಮಾಡಿದ್ರೆ ವಾಲಿಬಾಲ್ ಕೋರ್ಟ್ ಎಲ್ಲ ಇತ್ತು. ಇಲ್ಲಿ ಶಟ್ಲ್ ಕಾಕ್ ಕೋರ್ಟ್ ಸರ್, ನಾವು ರೆಡಿ ಮಾಡಿದ್ದೀವಿ ಶಟ್ಲ್ ಕಾಕ್ ಕೋರ್ಟ್ ಇಲ್ಲಿ ಇದ್ದಿದ್ದು. ಬಿಲ್ಡಿಂಗ್ ಎಲ್ಲ ಕಟ್ಟಿದ್ರೆ ಎಲ್ಲ ಬಿಲ್ಡಿಂಗ್ಗಳು ಸೋರ್ತಿದ್ದಾವೆ, ಯಾವುದು ನೀಟ್ ಇಲ್ಲ. ಬಂದಿರೋ ಆಹಾರ ದವಸ ಧಾನ್ಯ ಬರ್ತಲ್ಲ ಅದನ್ನ ಇಕ್ಕಣಕ್ಕೂ ಸಹ ಕರೆಕ್ಟ್ ಆಗಿ ರೂಮ್ ಇಲ್ಲ, ಎಲ್ಲ ಬಿಲ್ಡಿಂಗ್ ಅಲ್ಲೂ ಎಲ್ಲ ಸೋರ್ತಿದ್ದಾವೆ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಆಮೇಲೆ ಈ ಬಿಲ್ಡಿಂಗ್ ತಕ್ಕಳಿ ಸಹ ಇಲ್ಲಿ ನೋಡಿ ಸಹ ಹಿಂಗೆ ಹಿಂಗೆ ಸ್ವಲ್ಪ ಫೋನ್ ಹಂಗೆ ಏಕಲು ಬಿಲ್ಡಿಂಗ್ ಹೋಯ್ತೆ. ಮಕ್ಳಿಗೆ ಗೌರ್ಮೆಂಟ್ ಸ್ಕೂಲಿಗೆ ಹಾಕ್ಬೇಕು ಅಂತ ಸುಮ್ಮನೆ ಹೇಳ್ಬಿಟ್ರೆ ಆಗಲ್ಲ ಸರ್. ಅದು ಮಕ್ಳಿಗೆ ನಮಗೂ ಓಸಕ್ಕೆ ಇಷ್ಟ ಇರುತ್ತೆ. ಅಲ್ಲಿ ಹಾಕಿದ್ಮೇಲೆ ವಾತಾವರಣ ನೋಡಿದ್ರೆ ಗೌರ್ಮೆಂಟ್ ಸ್ಕೂಲಿಗೆ ಮಕ್ಳು ಕಳಿಸ್ಬೇಕು ಅಂತ ಅನ್ಸೋದೇ ಇಲ್ಲ. ಈ ಸ್ಕೂಲ್ ವಾತಾವರಣ ನೋಡಿದ್ರೆ ಆ ತರ ಪರಿಸ್ಥಿತಿಗೆ ಬಂದಿದೆ ಸ್ಕೂಲ್. ನಾವು ಓದ್ಬೇಕಾರೆ ಸರ್, ಇಲ್ಲಿ ಹೆಚ್ಚು ಕಮ್ಮಿ 700 ರಿಂದ 800 ಹುಡುಗರು ಓದ್ತಾ ಇದ್ವಿ. ಇವತ್ತಿನ ದಿವಸದಲ್ಲಿ 1ನೇ ಕ್ಲಾಸ್ 7ನೇ ಕ್ಲಾಸ್ ತನಕ 300 ಹುಡುಗರು ಇಲ್ಲ, 400 ಹುಡುಗರು ಇದಾವೆ ಅಷ್ಟೇ. 300 400 ಇಲ್ಲ, ಈಗ ಹೇಳಿಸಿದ್ನಲ್ಲ 300 ಹುಡುಗರು ನಾವು ಓದ್ಬೇಕಾರೆ 700 ರಿಂದ 800 ಹುಡುಗರು. 400 ಚಿಲ್ಲರೆ ಹುಡುಗರಿಗೆ ಇವತ್ತು ಬಂದ್ರೆ ಅದೇ ಟೋಟಲ್ 100 220 ಹುಡುಗರು ಬಂದಿಲ್ಲ ಟೋಟಲಿ. 1-7 ವರ್ಗೂ 220 ಮಕ್ಕಳನ್ನು ಬಂದಿಲ್ಲ. ಈ ತರ ಮಾಸ್ಟರ್ಗಳಿಲ್ಲ, ಪಿ ಟಿ ಮಾಸ್ಟರ್ಗಳಿಲ್ಲ, ಹೆಡ್ ಮಾಸ್ಟರ್ಗಳಿಲ್ಲ, ಫುಡ್ ಸರಿ ಇಲ್ಲ, ಹಿಂಗಿದ್ರೆ ಯಾವ ಮಕ್ಕಳು ಬರ್ತವೆ? ಎಲ್ಲ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತಾರೆ. ಇರೋ ಗೌರ್ಮೆಂಟ್ ಸ್ಕೂಲ್ನ ನಿಗವಾ ನೋಡ್ಕೊಂಡ್ರೆ ತಾನೇ ಮಕ್ಕಳು ಮಕ್ಕಳು ಚೆನ್ನಾಗಿ ಸ್ಕೂಲು ಚೆನ್ನಾಗಿ ಅಂತ ಹೋಗಿ ಹೇಳಿದ್ರೇ ಬೇರೆ ಮಕ್ಕಳನ್ನು ಕಳಿಸೋದು. ನಾವು ಬಂದು ನೋಡಿ ಇದು ನೋಡಿದ್ರೆ ವಾತಾವರಣ ಮಕ್ಕಳು ಕಳಿಸ್ಬೇಕು ಅಂತ ಅನ್ಸೋದೇ ಇಲ್ಲ. ಹಂಗಿದೆ ವಾತಾವರಣ ಸ್ಕೂಲು. 3 ವರ್ಷಕ್ಕೆ 400 500 ಹುಡುಗರು ಕಮ್ಮಿ ಆಗಿದ್ದಾವೆ ಒಂದೊಂದು ಇದಕ್ಕೆ.
ನಗರದ ಹಳೇಪಾಳ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸುಮಾರು 407 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಮಕ್ಕಳಿಗೆ ಕಳಪೆ ಗುಣಮಟ್ಟದ ಆಹಾರ ನೀಡಲಾಗುತ್ತಿದೆ. ಅಡುಗೆಗೆ ತರಕಾರಿ ತರದೆ ಸರ್ಕಾರ ಹಣ ಗುಳುಂ ಮಾಡುತ್ತಿದ್ದಾರೆ. ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಿಲ್ಲದೆ ಸಹ ಶಿಕ್ಷಕರೇ ಕೆಲಸ ನಿರ್ವಹಿಸುತ್ತಿದ್ದಾರೆ. ಮಂಜುನಾಥ್, ಅಮೋಕ್ ಟಿವಿ, ತಿಪಟೂರು. ಚಿಕ್ಕಬಳ್ಳಾಪುರ ತಾಲೂಕು ದೊಡ್ಡಮರಳಿ ಪಂಚಾಯಿತಿ ವ್ಯಾಪ್ತಿಯ ಬೀಡಗಾನಹಳ್ಳಿಯಲ್ಲಿ ಡೆಂಗ್ಯೂ ಪ್ರಕರಣ ಪತ್ತೆಯಾಗಿದೆ. ಮನೆಗೊಂದು ತಿಪ್ಪೆಗುಂಡಿ, ಚರಂಡಿ ಸ್ವಚ್ಛತೆ ಕೊರತೆಯಿಂದ ಮಲೇರಿಯಾ ಮೆದುಳು ಜ್ವರದ ಭೀತಿಯಲ್ಲಿ ಗ್ರಾಮಸ್ಥರು ಜೀವನ ದೂಡುತ್ತಿದ್ದು ಈ ಕುರಿತು ಒಂದು ವರದಿಯಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕು ದೊಡ್ಡಮರಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಬೀಡಗಾನಹಳ್ಳಿ ಹೊರನೋಟಕ್ಕೆ ಸುಂದರವಾಗಿ ಕಾಣುತ್ತೆ. ಎರಡು ಮೂರು ಮಹಡಿಗಳ ಗುಂಪೆ ಎದ್ದು ಕಾಣುತ್ತೆ. ಆದರೆ ಊರು ತುಂಬಾ ತಿಪ್ಪೆಗುಂಡಿಗಳು, ಚರಂಡಿ ಸ್ವಚ್ಛತೆ ಇಲ್ಲದೆ ಸೊಳ್ಳೆಗಳ ಉತ್ಪಾದನೆಗೆ ತವರೂರಾಗಿದೆ. ಇತ್ತೀಚೆಗೆ ಬಿದ್ದ ಮಳೆಯಿಂದ ಚರಂಡಿಗಳು ತುಂಬಿವೆ. ಅಲ್ಲಿಯೇ ನೀರು ನಿಂತು ಸೊಳ್ಳೆಗಳ ಕಾಟ ಹೆಚ್ಚಾಗಿ ಪ್ರೇಕ್ಷಾ ಅನ್ನೋ ಇಂಜಿನಿಯರಿಂಗ್ ಓದ್ತಿದ್ದ ವಿದ್ಯಾರ್ಥಿನಿಗೆ ಡೆಂಗ್ಯೂ ಪಾಸಿಟಿವ್ ಆಗಿ ಚಿಕ್ಕಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಆಕೆಗೆ ಹೊರತುಪಡಿಸಿ ಇನ್ನೂ ಇಬ್ಬರು ಮೂವರಿಗೆ ಕಾಯಿಲೆ ಬಂದಿದ್ದು ಅವರ ರಕ್ತ ಪರೀಕ್ಷೆಗೆ ರವಾನಿಸಲಾಗಿದೆ. ಮಾಹಿತಿ ತಿಳಿದ ಕೂಡಲೇ ಪಂಚಾಯಿತಿ ಪಿಡಿಒ ಭವಾನಿ ಗ್ರಾಮದ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಬ್ಲೀಚಿಂಗ್ ಮಾಡಿಸಿದ್ದಾರೆ. ಡೆಂಗ್ಯೂ ಹರಡದಂತೆ ತಡೆಯಲು ಮನೆ ಮನೆಗೂ ಅರಿವು ಮೂಡಿಸಿ ಜಾಗೃತಿಗೊಳಿಸಲು ಆಶಾ ಕಾರ್ಯಕರ್ತರ ಪಡೆಯೇ ಬೀಡು ಬಿಟ್ಟಿದೆ. ಅದರ ಜೊತೆಯಲ್ಲಿ ಇವಾಗ ಬ್ಲೀಚಿಂಗ್ ಪೌಡರ್, ಎಲ್ಲ ಚರಂಡಿಗಳಿಗೂ ಬ್ಲೀಚಿಂಗ್ ಪೌಡರ್ಗಳನ್ನು ಹಾಕಿದ್ದೀವಿ. ಆಮೇಲೆ ಫಾಗಿಂಗ್ ಮಾಡಿಸ್ಬಿಟ್ಟಿದ್ದೀವಿ. ಇನ್ನು ಒಂದು ಹಂದಿಗೂಡು ಪ್ರಕರಣ ಅಲ್ಲಿ ಒಂದು ಕಂಡು ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಬಹಳಷ್ಟು ನೋಟಿಸ್ಗಳನ್ನು ಕೊಟ್ಟಿದ್ದೀವಿ. ಅವರು ನಮ್ಮ ಹತ್ರ ಒಂದು 45 ಡೇಸ್ ನಂತರ ನಾವು ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಟೈಮ್ ಬೇಕು ಅಂತ ಹೇಳಿ ಕೇಳಿದ್ದಾರೆ. ಅದನ್ನು ನಾವಿವಾಗ ಅವ್ರಿಗೆ ಟೈಮ್ ಕೊಟ್ಟಿದ್ದು ಆಗಿದೆ. ಇನ್ನು ಒಂದು ನಮ್ಮ ಗ್ರಾಮ ಪಂಚಾಯತಿಯ ಸಾಮಾನ್ಯ ಸಭೆಯಲ್ಲಿ ಇಟ್ಬಿಟ್ಟು ಅದನ್ನು ತೆರವು ಮಾಡೋದಕ್ಕೆ ಎಲ್ಲ ಕ್ರಮನ ತಗೋತಾ ಇದ್ದೀವಿ. ಎಷ್ಟು ವರ್ಷದಿಂದ ಅಂದೇ ಕೂಡಿದೆ ಮೇಡಮ್? ಅಲ್ಲಿ ಸರ್ ಅಲ್ಲಿ ಒಂದು 5 ವರ್ಷದಿಂದ ಇದೆ ಸರ್. ಎಷ್ಟು ಬಾರಿ ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ ಸರ್? ಒಂದು 15 ಬಾರಿ ಕೊಟ್ಟಿದ್ದೀವಿ ಸರ್ ನಾವು ಅವ್ರಿಗೆ ನೋಟಿಸ್ಗಳನ್ನು. ಅದಕ್ಕೆ ಸಂಬಂಧಪಟ್ಟಂಗೆ ಅವರು ನಮಗೆ ಲೀಗಲ್ ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಯಾವುದೇ ಇದಕ್ಕೆ ಬರಬಾರ್ದು, ನಮ್ಮದು ಸರ್ವೆ ನಂಬರ್ನಲ್ಲಿರೋದು ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟು ನಮಗೆ ಲೀಗಲ್ ನೋಟಿಸು ಕಳಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ. ಏನೇ ಆಗಲಿ, ಗ್ರಾಮದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡದ ಹೊರತು ರೋಗ ರುಜಿನಗಳನ್ನ ತಡೆಯೋಕಂತೂ ಆಗೋಲ್ಲ. ಹಾಗಾಗಿ ಯಾರು ಏನೇ ಹೇಳಿದ್ರು ಊರವರು ಒಟ್ಟಾಗಿ ಸ್ವಚ್ಛ ಗ್ರಾಮ ನಿರ್ಮಾಣಕ್ಕೆ ಮುಂದಾಗಬೇಕು ಅಷ್ಟೇ. ಸರ್ ಜನ ಸ್ಪಂದಿಸ್ತಿಲ್ಲ, ಯಾಕೆ ಅಂತಂದ್ರೆ ಮಳೆ ಜಾಸ್ತಿ ಆಗಿದೆ. ನಾವು ಇವತ್ತು ಖಾಲಿ ಮಾಡ್ಕೊಂಡು ಹೋಗ್ತೀವಿ, ವೇಸ್ಟ್ ಗಂತಾಜ್ಯ ವಸ್ತುಗಳನ್ನೆಲ್ಲ ಖಾಲಿ ಮಾಡ್ತೀವಿ, ಮತ್ತೆ ನಾಳೆ ಮಳೆ ಬಂದಿದ ತಕ್ಷಣ ಮತ್ತೆ ಸ್ಟಾರ್ಟ್ ಆಗುತ್ತೆ. ನಾವು ಹೋದಾಗ ನಮ್ಮನ್ನು ಬೈತಿದ್ದಾರೆ ಜನ, ಯಾಕೆ ಅಂತಂದ್ರೆ ಇದು ಚರಂಡಿಗಳೆಲ್ಲ ವ್ಯವಸ್ಥೆ ಇಲ್ಲ. ಒಂದು ಸುಮಾರು 6 ತಿಂಗಳ ವರ್ಷ ಆದರೂ ಅದಕ್ಕೆ ಬ್ಲೀಚಿಂಗ್ ಪೌಡರ್ ಹಾಕ್ತಿಲ್ಲ. ಗಿಡ ಎಲ್ಲ ಕಡೆ ಬೆಳ್ಕೊಂಡು ಸೊಳ್ಳೆಗಳು ಜಾಸ್ತಿ ಆಗ್ತಿದೆ. ಇದನ್ನು ಮಾತ್ರ ಕೇಳಕ್ಕೆ ಬರ್ತಿರಲ್ಲ, ಡ್ರಮ್ಮು ಮನೆ ನೋಡಕ್ಕೆ ಬರ್ತೀರಾ, ಇದನ್ನೆಲ್ಲ ನೋಡಲ್ವ, ಇದನ್ನೆಲ್ಲ ಕೇಳವ ನೀವು ಹೆಲ್ತ್ ಆಫೀಸರ್ ಕಡೆಯಿಂದ ಅಂತ ಕೇಳ್ತಾರೆ. ನಮಗೂ ಅದಕ್ಕೂ ಸಂಬಂಧ ಇಲ್ಲದೇ ಇದ್ರೂ ಕೂಡ ನಾವು ಯಾವಾಗಲೂ ಬೈಗುಳ ಕೇಳ್ತೀವಿ. ಹಂಗಾಗಿ ಇದೆಲ್ಲ ಊರಲ್ಲೂ ಇರೋಂಥ ಸಮಸ್ಯೆ ಒಂದೂರಲ್ಲಲ್ಲ, ಇದು ನಮ್ಮ ಹೆಲ್ತ್ ಕಡೆಯಿಂದ ಬರೀ ಅಷ್ಟೇ ಆದರೆ ಇದು ಕ್ರಮ ಆಗಲ್ಲ ಸರ್. ಎಲ್ಲ ಆಫೀಸರ್ಸು ಕೈ ಜೋಡಿಸ್ಬೇಕು. ನಾವು ಆರೋಗ್ಯದ ಬಗ್ಗೆ ಐಸಿ ಕೊಡ್ತೀವಿ ಸರ್. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.